ಕೊರೋನಾ ಹೊಡೆತಕ್ಕೆ ಸಿಕ್ಕಿ ಅನೇಕ ಕ್ಷೇತ್ರಗಳು ತತ್ತರಿಸಿ ಹೋಗಿವೆ ಇದಕ್ಕೆ ವೃತ್ತಿ ರಂಗಭೂಮಿಯ ನಾಟಕ ಕಂಪನಿಗಳು ಹೊರತಾಗಿಲ್ಲ ಹಲವು ಕ್ಷೇತ್ರಗಳು ಕೊರೋನಾ ಬಳಿಕ ಚೇತರಿಕೆ ಕಾಣುತ್ತಿದ್ದರು ರಂಗಭೂಮಿ ಮತ್ತು ರಂಗಭೂಮಿ ಕಲಾವಿದರ ಸ್ಥಿತಿ ಮಾತ್ರ ಅಯೋಮಯವಾಗಿದೆ ನಾಟಕಗಳು ಪ್ರಾರಂಭವಾದರೂ ಪ್ರೇಕ್ಷಕರ ಕೊರತೆ ಕಾಡುತ್ತಿದೆ ಇಲ್ಲಿದೆ ಈ ಕುರಿತು ಒಂದು ವರದಿ ಹೌದು ಮೊದಲೇ ಪ್ರೇಕ್ಷಕರ ಕೊರತೆ ಎದುರಿಸುತ್ತಿದ್ದ ನಾಟಕ ಕಂಪನಿಗಳು ಕೊರೋನಾದಿಂದ ಅನೇಕ ದಿನಗಳ ಕಾಲ ನಾಟಕ ಪ್ರದರ್ಶನವೇ ಇಲ್ಲದಂತೆ ಆಗಿತ್ತು ನಾಟಕಗಳನ್ನೇ ನೆಚ್ಚಿಕೊಂಡಿದ್ದ ಕಲಾವಿದರು ಕೊರೋನಾ ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡಿದ್ದರು ಆದರೆ ಇದೀಗ ನಾಟಕಗಳ ಪ್ರದರ್ಶನಕ್ಕೆ ಸರ್ಕಾರ ಅವಕಾಶ ನೀಡಿದೆ ಇನ್ನಾದರೂ ನಮ್ಮ ಬದುಕು ಸರಿ ಹೋಗುತ್ತೆ ಎಂದು ತಿಳಿದಿದ್ದ ನಾಟಕ ಕಂಪನಿ ಮಾಲೀಕರು ಮತ್ತು ಕಲಾವಿದರಿಗೆ ನಿರಾಸೆಯಾಗಿದೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರೇಕ್ಷಕರು ಬಾರದೇ ಇರುವುದರಿಂದ ನಾಟಕ ಕಂಪನಿ ಮಾಲೀಕರು ಮತ್ತು ಕಲಾವಿದರು ಪರದಾಡುವಂತಹ ಸ್ಥಿತಿ ಮುಂದುವರೆದಿದೆ ವೃತ್ತಿರಂಗಭೂಮಿ ಈ ಕರೋನಾ ಬರೋದ್ಕಿಂತ ಪೂರ್ವದಲ್ಲಿ ಅಂದರೆ ಬಹಳ ಒಂದು ಉನ್ನತವಾದ ಮಟ್ಟಕ್ಕೆ ಹೋಗಿತ್ತು ನಾವು ಎಲ್ಲ ಬಹಳ ಖುಷಿಯಾಗಿದ್ವಿ ಆದರೆ ಈ ಕರೋನಾ ಬಂದು ಹೋದ ಮೇಲೆ ಏನಂತಂದರೆ ಬದುಕೋದು ಬಹಳ ಕಷ್ಟ ಆಗಿದೆ ಜನ ಥಿಯೇಟ್ರಿಗೆ ಇಲ್ಲ ಇನ್ನು ಅಂತೂ ಬಹಳ ಚಿಂತಾಜನಕವಾಗಿದೆ ವೃತ್ತಿರಂಗಭೂಮಿದು ಹೇಳಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿದೆ ಇನ್ನು ಮುಂದೆ ಕೂಡ ಏನಂದರೆ ಕರೋನಾ ಬರ್ತದೆ ಲಾಕ್ಡೌನ್ ಆಗ್ತದೆ ಅನ್ನೋವಂಥ ಒಂದು ಸಂದರ್ಭವನ್ನು ಹೇಳ್ತಾ ಇದ್ದಾರೆ ಧಾರವಾಡಕ್ಕೆ ಹೋಗ್ಬೇಕಂತ ಮಾಡಿವ್ರಿ ನೆಕ್ಸ್ಟು ಧಾರವಾಡದಲ್ಲೇ ಎಲ್ಲ ಈಗಾಗಲೇ ಟೆಂಟ್ ಕೂಡ ನಿರ್ಮಾಣ ಮಾಡಿದ್ದೀವಿ ಲೈಸೆನ್ಸ್ ಮಾಡಿಸಿದ್ವಿ ಕರೆಂಟ್ ತೊಗೊಂಡಿದ್ವಿ ಎಲ್ಲ ಆಗಿದೆ ಆದರೆ ಅಲ್ಲೇ ಕರೋನಾ ಭೀತಿ ಹೆಚ್ಚಿಗೆ ಆಗಿದೆ ಹಾಗಾಗಿ ನಮಗೆ ಬಹಳ ಅಧೈರ್ಯವಾಗಿದೆ ರೀ ನಾವಂತೂ ಪೂರ್ತಿ ಎದೆ ಹೊಡ್ಕೊಂಡು ಬಿಟ್ಟಿವಿ ಮುಂದೆ ಹೆಂಗಪ್ಪ ನಮ್ಮ ಜೀವನ ಅನ್ನುವಂಥದ್ದು ಅದಕ್ಕೆ ಸರ್ಕಾರ ಆದಷ್ಟು ರೀತಿಯಿಂದ ಕಲಾವಿದರಿಗೆ ರಂಗಭೂಮಿ ಕಲಾವಿದರಿಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯಚೂರು ಜಿಲ್ಲೆಯ ಲಿಂಗಸೂರು ಪಟ್ಟಣದ ಕಲಬುರ್ಗಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಅನ್ನದಾನಗೌಡ ಬೈಯಪ್ಪುರ ಆಸ್ಪತ್ರೆ ಮುಂಭಾಗದಲ್ಲಿ ನಾಟ್ಯ ಸಂಘ ಹೊಂದು ಠಿಕಾಣಿ ಹೂಡಿದ್ದು ಹವ್ಯಾಸಿ ಸಾಂಸಾರಿಕ ಹಾಗೂ ಸಾಮಾಜಿಕ ನಾಟಕಗಳ ಪ್ರದರ್ಶನ ನಡೆಯುತ್ತಿದೆ ಆದರೆ ಕೋವಿಡ್ ನೈನ್ಟೀನ್ನಿಂದ ಜನರ ಆಗಮನ ಕಡಿಮೆಯಾದ ನೋವಿನಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಕಂಪನಿಯ ಮಾಲೀಕರು ಕಂಗಾಲಾಗಿದ್ದಾರೆ ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿಯವರಾದ ರಾಜಣ್ಣ ಜೇವರ್ಗಿ ಹುಟ್ಟು ರಂಗಭೂಮಿ ಕಲಾವಿದರು ನಾಟಕ ಸಾಹಿತ್ಯ ಬರೆಯುತ್ತಾ ನಿರ್ದೇಶನ ಮಾಡುತ್ತಾ ರಂಗಭೂಮಿಯಲ್ಲೇ ಬದುಕು ಕಟ್ಟಿಕೊಂಡವರು ಇವರು ರಚಿಸಿ ನಿರ್ದೇಶಿಸಿದ ಕುಂಟಾಕೋಣ ಮುಖಜಾಣ ನಾಟಕ ಸರಿಸುಮಾರು ಹದಿನಾರು ಸಾವಿರ ಪ್ರದರ್ಶನಗಳನ್ನು ಕಂಡಿವೆ ಹಾಗಾಗಿ ತಾವೇ ಸ್ವತಃ ಶ್ರೀ ಗುರು ಪಂಚಾಕ್ಷರಿ ನಾಟ್ಯ ಸಂಘ ಎಂಬ ನಾಟಕ ಕಂಪನಿಯನ್ನು ಸ್ಥಾಪಿಸಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಳ್ಳಿ ಹಳ್ಳಿಗಳಲ್ಲಿ ಪೌರಾಣಿಕ ಸನ್ನಿವೇಶಗಳನ್ನು ಪ್ರದರ್ಶಿಸುತ್ತಾ ಸುಮಾರು ಮೂವತ್ತಾರು ವರ್ಷಗಳಿಂದ ನಾಡಿನ ಉದ್ದಗಲಕ್ಕೂ ಸಂಚರಿಸುತ್ತಾ ಅಲೆಮಾರಿ ಜೀವನ ಸಾಗಿಸುತ್ತಿದ್ದಾರೆ ಸದ್ಯ ರಾಜಣ್ಣ ಜೇವರ್ಗಿಯವರ ಇಡೀ ಕುಟುಂಬವೇ ರಂಗಭೂಮಿ ಕಲೆಗೆ ಜೀವನ ಮುಡಿಪಾಗಿಟ್ಟಿದೆ ಇವತ್ತು ರಂಗಭೂಮಿ ಉಳಿಬೇಕು ಅಂತಂದ್ರೆ ಮೊದಲೇದ್ದು ರಂಗಭೂಮಿ ಶಾಲೆ ಪ್ರಾರಂಭ ಆಗಬೇಕು ಕಲಾವಿದರು ಹೊಸ ಹೊಸ ಕಲಾವಿದರು ಹುಟ್ಟಬೇಕು ಸರ್ಕಾರ ಗಮನ ಹರಿಸ್ತಾ ಇಲ್ಲ ಮತ್ತು ಅದರ ಜವಾಬ್ದಾರಿ ವ್ಯಕ್ತಿಗಳು ತೊಗೊಂಡ್ರು ಕೂಡ ಇದು ಆದಷ್ಟು ಬೇಗ ನಸಿಸಿ ಹೋಗಲಿ ರಂಗಭೂಮಿ ಅನ್ನುವಂಥವರೇ ಜಾಸ್ತಿ ಜನ ತುಂಬ್ಕೊಂಡಿದ್ದಾರೆ ಯಾಕಂದರೆ ನಾಟಕದವರು ಅಂದ್ರೇ ಒಂದು ಅಸ್ಪೃಶ್ಯತೆಯಿಂದ ನೋಡುವಂಥ ಕಾಲ ನಾಟಕ ನಾಟಕದವ್ರು ಅಂದ್ರೆ ಕನ್ನೆ ಕೊಡೋದಿಲ್ಲ ನಾಟಕದವ್ರು ಅಂದ್ರೆ ಮನೆ ಸೇರಿಸಿರ್ಲಿಲ್ಲ ಇವೆಲ್ಲ ಸಮಸ್ಯೆ ಭಾಳ ದೊಡ್ಡದು ಕಲಾವಿದ ಮತ್ತು ಮಾಲೀಕ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇಬ್ಬರು ಸೇರಿಕೊಂಡಾಗ ಮಾತ್ರ ರಂಗಭೂಮಿ ಉಳಿಯೋಕ್ಕೆ ಸಾಧ್ಯ ವೃತ್ತಿ ರಂಗಭೂಮಿ ಬದುಕೋಕ್ಕೆ ಸಾಧ್ಯ ನಾವೊಂದು ದಿಕ್ಕಿಗೆ ಅವರೊಂದು ದಿಕ್ಕಿಗೆ ಆದರೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಆ ವೃತ್ತಿ ರಂಗಭೂಮಿ ಉಳಿವಿಗಾಗಿ ಎಷ್ಟು ಹೋರಾಟ ಮಾಡಿದ್ರು ಅದು ಉಳಿಸ್ಕೊಳ್ಳೋ ಪರಿಸ್ಥಿತಿ ಬಹಳ ಕಷ್ಟ ಮತ್ತು ಪ್ರೇಕ್ಷಕ ಪ್ರಭು ನೋಡಿರಿ ಪ್ರೇಕ್ಷಕರಿಗೆ ನಾವು ಏನು ಅನ್ನೋಕ್ಕಾಗಲ್ಲ ಪ್ರೇಕ್ಷಕ ಅಂದರೆ ಒಂದು ಮಗು ಇದ್ದಂಗೆ ಹಾ ಹಾಲು ಕೊಟ್ಟರು ಸ್ವೀಕಾರ ಮಾಡ್ತಾರೆ ಸುಣ್ಣದ ನೀರು ಕೊಟ್ಟು ಸ್ವೀಕಾರ ಮಾಡುತ್ತೆ ನಾವು ಕೊಡುವಾಗ ಪೂರ್ವಪೂರ್ವ ವಿಚಾರ ಮಾಡಬೇಕು ಆ ಮಗುಗೆ ಹಾಲು ಕೊಡಬೇಕು ಸುಣ್ಣದ ನೀರು ಕೊಡಬೇಕು ಮೊದಲನವರೆಲ್ಲ ಸುಣ್ಣ ನೀರು ಕೊಟ್ಟು ಬಂದಾರೆ ಈಗ ನಾವು ಹಾಲು ಹೋದ್ರೆ ಅದು ಸ್ವೀಕಾರ ಮಾಡೋದಿಲ್ಲ ಹಾಗಾಗಿ ಕ್ರಮೇಣ ಒಳ್ಳೊಳ್ಳೆ ನಾಟಕಗಳನ್ನು ಕೊಟ್ಟು ಒಳ್ಳೊಳ್ಳೆ ಕಲಾವಿದರೂ ಪಾತ್ರ ಮಾಡಿಸಿ ನಾಟಕ ನಾಟಕ ಕಂಪನಿ ಸ್ಟ್ಯಾಂಡ್ ಮಾಡಬೇಕಾಗಿದ್ದು ಕರ್ತವ್ಯ ಕಲಾವಿದರದ್ದು ಮಾಲೀಕರದು ಇಬ್ಬರು ಹೊಣೆನೂ ಭಾಳ ಮಹತ್ವವಾಗಿದೆ ಇನ್ನು ಹೀಗೆ ರಾಜ್ಯದಲ್ಲಿ ನಾಟಕ ಪ್ರದರ್ಶನಗಳನ್ನು ನಡೆಸುತ್ತಿರುವ ಅನೇಕ ಕಂಪನಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಕೆಲಸಗಾರರಿದ್ದು ಅದರಲ್ಲಿ ಹದಿನೈದು ಜನ ಕಲಾವಿದರಿದ್ದಾರೆ ಇವರೆಲ್ಲರ ಊಟ ವಸತಿ ಹಾಗೂ ಸಂಬಳ ನೀಡಲು ಆರ್ಥಿಕ ದುಸ್ಥಿತಿ ಎದುರಾಗಿದ್ದು ಸಾಲ ಸೋಲ ಮಾಡಿ ನಾಟಕ ಕಂಪನಿಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಕಲಾವಿದರ ಪರಿಸ್ಥಿತಿ ಯಾರಿಗೂ ಬೇಡ ಆದರೆ ರಂಗಭೂಮಿ ಉಳಿವಿಗಾಗಿ ಎಲ್ಲವನ್ನು ಸಹಿಸಿಕೊಳ್ತೀವಿ ರಂಗಭೂಮಿ ಉಳಿಬೇಕು ಅಂತಾರೆ ಕಲಾವಿದರು ಕೊರೋನಾ ಬಂದ ಮೇಲೆ ಒಂದು ವರ್ಷ ಗ್ಯಾಪ್ ಬಿತ್ತು ಗ್ಯಾಪ್ ಬಿತ್ತು ಕಲಾವಿದರು ಪಾಪ ಕಲಾವಿದರಿಗೆ ಇದೇ ನಂಬಿಕೊಂಡು ಇದೇ ಜೀವನ ರೀ ಅವ್ರೇನು ಇಂಜಿನಿಯರ್ ಅಲ್ಲ ಅಲ್ಲ ಇದನ್ನೇ ನಂಬ್ಕೊಂಡು ಜೀವನ ಮಾಡೋರು ಇರ್ದಿದ್ರೆ ಅವ್ರಿಗೆ ಆದರೂ ಆ ಟೈಮಿಗೆ ಕೆಲವು ಕಲಾವಿದರು ತರಕಾರಿ ಮಾಡಿ ಜೀವನ ಮಾಡಿದ್ದಾರೆ ರೀ ಆಮೇಲೆ ಡ್ರೈವಿಂಗ್ ಮಾಡಿ ಜೀವನ ಮಾಡಿದ್ದಾರೆ ನಾಟಕ ಕಂಪ್ನಿ ಮಾಲಕರ ಪರಿಸ್ಥಿತಿ ಅಂತೂ ಹೇಳೋಕ್ಕಾಗಲ್ಲ ಇವಾಗ ಕಂಪ್ನಿಗಳು ಚಾಲು ಆಗಿದ್ರ ಆಗಿದ್ದಾವೆ ಅನ್ನೋದು ಅಷ್ಟೇ ಆದ್ರೆ ಜಾಸ್ತಿ ಅಷ್ಟು ಕಲೆಕ್ಷನ್ ಇಲ್ಲ ಹೇಳ ಕಲಾವಿದ್ರು ಪಾಪ ಏನು ಮಾಡಬೇಕು ರೀ ಮನೆ ಮುಸ್ರಿ ತಿಕ್ಕಿ ಜೀವನ ಮಾಡೋದು ಮಾಡಿದವರು ಅದಾರೀ ಅಂಥ ಪರಿಸ್ಥಿತಿನೂ ಬಂದೈತಿ ಕೆಲವೊಬ್ರು ಎಲ್ಲೂ ಸ್ವಾಭಿಮಾನ ಅನ್ನೋದು ರೀ ನಾವು ಬಣ್ಣ ಹಚ್ಚಿದ ಕಲಾವಿದರು ಇನ್ನೊಬ್ರ ಹತ್ರ ಹೋಗಿ ನಾವು ಕೈ ಚಾಚಬೇಕಲ್ಲ ಅಂಥ ಕಲಾವಿದರು ಹುಟ್ಟು ತನ್ನ ಇರಲಾರ್ದೇನೇ ಜೀವನ ಮಾಡಿದವರು ಇದ್ದಾರೆ ರೀ ವರ್ಷ ಒಪ್ಪತ್ತಲ್ಲಿ ಲಾಕ್ಡೌನ್ ಆಯಿತು ಈ ಸಲ ಯಾಕಂದ್ರೆ ಇದು ಮೂರನೇ ಬಾರಿ ರೀ ಆಗೋದು ಅಂದರೆ ಅದು ಏನೇನಾಗುತ್ತೋ ಗೊತ್ತಿಲ್ಲ ಎಷ್ಟು ಮಂದಿ ಕಲಾವಿದರು ಸೂಸೈಡ್ ಮಾಡ್ಕೊತಾರೋ ಏನಾಗುತ್ತೋ ಅದು ನಾನು ಹೇಳಲ್ಲ ರೀ ತಿ ಭಾಳ ಗಂಭೀರ ರೀ ಆಗೋ ನಾಲ್ಕೈದು ಸಾವಿರಲ್ಲಿ ಕಲಾವಿದ್ರೆ ಪೇಮೆಂಟ್ ಮಾಡೋಕ್ಕಾಗಲ್ಲ ರೀ ಖರ್ಚಿಗೆ ಕೊಡೋದು ಆಯ್ತು ಬಿಡೋದು ಒಂದು ಕಲಾವಿದರು ಸುಮ್ಮನೆ ರೀ ಕಂಪ್ನಿ ಚಾಲು ಇರಲಿ ಕಲೆಕ್ಷನ್ ಎಷ್ಟೇ ಆಗಲಿ ನಮ್ಗೆ ನಮಗೆ ಬಿಡಬೇಕು ಅಂಥದ್ರಾಗ ಮಾಲಕ್ ಏನು ಮಾಡಬೇಕು ರೀ ಎಲ್ಲಿಂದ ತರಬೇಕು ಅವರು ಸರ್ಕಾರ ನಡೆಸೋದೇ ಕಷ್ಟ ಆಗೈತಲ್ರಿ ಲಾಕ್ ಲಾಕ್ಡೌನ್ ಅದೆಲ್ಲ ಆದಮೇಲೆ ಎಲ್ಲರಿಗೂ ಗೊತ್ತಿರೋದೆ ಅದು ಅವ್ರ ಪಾಪ ಯಾವುದೇ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಈಗ ಎಷ್ಟೋ ಜನ ಮತ್ತು ಯಾವಾಗ ಲಾಕ್ಡೌನ್ ಆದಾಗ ನ್ಯೂಸ್ನಾಗೆಲ್ಲ ಕಲಾವಿದರು ಓಡಾಡಿದ್ರು ಸರ್ಕಾರ ನಮಗೇನಾದರೂ ಪ್ರೋತ್ಸಾಹ ಮಾಡಬೇಕು ಅಂತ ಏನೂ ಆಗಲಿಲ್ಲ ಭಾಳ ಅಂದರೆ ಒಬ್ಬ ಕಲಾವಿದರಿಗೆ ತಿಂಗಳಿಗೆ ಎರಡೆರಡು ಸಾವಿರ ರೂಪಾಯಿ ಏನು ಮೂರು ಮೂರು ಸಾವಿರ ರೂಪಾಯಿ ಕೊಟ್ಟರು ಅದು ಎಷ್ಟು ಕಲಾವಿದ್ರಿಗೆ ಬಂತು ಎಷ್ಟು ಕಲಾವಿದ್ರಿಗೆ ಬರಲಿಲ್ಲ ಈ ರೀತಿ ಯಾಕಂದರೆ ಕಲಾವಿದರು ನಾವು ನಾವಷ್ಟೇ ಅಲ್ಲ ಜನಪದ ಕಲಾವಿದರು ಹೌದು ಯಕ್ಷಗಾನ ಕಲಾವಿದರು ಹೌದು ಕಲಾವಿದರು ಅಂದರೆ ನಾವು ವೃತ್ತಿ ರಂಗಭೂಮಿ ಅಷ್ಟೇ ಅಲ್ಲ ಎಲ್ಲ ಕಲಾವಿದರು ಎಲ್ರಿಗೂ ಹೋಗಬೇಕಲ್ಲ ವಿಪರ್ಯಾಸ ಅಂದರೆ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರತಿ ವರ್ಷ ನೀಡಲಾಗುವ ಅನುದಾನವನ್ನು ಇತ್ತೀಚೆಗೆ ನೀಡ್ತಿಲ್ವಂತೆ ಈಗಾದರೆ ರಂಗಭೂಮಿ ಉಳಿಯೋದು ಹೇಗೆ ಎನ್ನುವುದು ಕಲಾವಿದರು ಮತ್ತು ಅಭಿಮಾನಿಗಳ ಪ್ರಶ್ನೆ ಇನ್ನಾದರೂ ಸರ್ಕಾರಗಳು ರಂಗಭೂಮಿ ಉಳಿವಿಗೆ ಮುಂದಾಗಬೇಕಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿ ರಾಯಚೂರು